ಶ್ರೀಕೃಷ್ಣ ಉಪಾಧ್ಯಾಯರು ನನ್ನ ಗುರುಗಳು, ಸ್ನೇಹಿತರು, ಮಾರ್ಗದರ್ಶಕರು ಹಾಗೂ ಸಹೋದರರು, ಶ್ರೀಕೃಷ್ಣ ಉಪಾಧ್ಯಾಯರು ಈ ಹಳ್ಳೂರು ಗ್ರಾಮಕ್ಕೆ ಬರುವುದಕ್ಕಿಂತ ಮೊದಲು ಬಳ್ಳಾರಿಯ ಜಮಖಂಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಒಂದು ದಿನ ಕಾದು ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಶ್ರೀಕೃಷ್ಣ ಉಪಾಧ್ಯಾಯರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರು. ಹೇಗೆ ವಿವೇಕಾನಂದರು ತಾವು ಏನನ್ನ ಹೇಳಿದ್ರು ಅದನ್ನ ತಮ್ಮ ಜೀವನದಲ್ಲಿ ಪಾಲನೆ ಮಾಡಿದ್ರು, ಅವರ ಆದರ್ಶಗಳನ್ನು ತಮ್ಮ ಮುಂದೆ ಇಡುವುದರೊಂದಿಗೆ ಆ ಎಲ್ಲ ಆದರ್ಶಗಳನ್ನ ತಾವು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಉದಾಹರಣೆಗೆ ಸ್ವಚ್ಛ ಭಾರತದ ಕಾರ್ಯಕ್ರಮ ಆಗಿರಬಹುದು, ಜೊತೆ ಜೊತೆಗೆ ಇಡೀ ವಿಶ್ವವೇ ತಲೆಬಾಗಿ ಭಾರತಕ್ಕೆ ನಮಿಸಿದಂತಹ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಮತ್ತೊಮ್ಮೆ ಪರಿಚಯಿಸಿದಂತಹ ಯೋಗಾಸನವನ್ನು ತಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅಳವಡಿಸಿಕೊಂಡು ವಿವೇಕಾನಂದರು ಬೇಡಿದಂತಹ ವಜ್ರದ ಖಂಡಗಳನ್ನು ಎತ್ತಿ ಶ್ರೀಕೃಷ್ಣ ಉಪಾಧ್ಯಾಯ. ಸ್ನೇಹಿತರೆ, ಶ್ರೀಕೃಷ್ಣ ಉಪಾಧ್ಯಾಯರ ಮಾತನ್ನು ಯಾವಾಗಲೂ ಕೂಡ ನಾನು ನೆನೆಸ್ಕೊಳ್ತಾ ಇರ್ತೇನೆ. ಅವರು ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತಾರೆ ಅಂತ ಬಹಳ ಆಸೆಯನ್ನು ಕಾಯ್ತಿದ್ದೆ, ಆದರೆ ಅಣ್ಣ ಮಾತ್ರ ಅಂತಾನೆ. ಹಾಗಾಗಿ ಅಣ್ಣನ ಪರ್ಮಿಷನ್ ಇಂದ ನಾನು ಆ ಮಾತನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಅಣ್ಣ ಕಡೆ ಬಾರಿ ಹೊರಳಿ ಬಂದಾಗ ಒಂದು ಮಾತನ್ನು ಹೇಳಿದ್ರು, ಹೇಗೆ ವಿವೇಕಾನಂದರು ತಮ್ಮ ಜೀವನವನ್ನು ನಡೆಸಿದ್ರು ಅನ್ನೋದನ್ನ ದಿನಕರ ದೇಸಾಯಿ ಅವರು ತಮ್ಮ ಒಂದು ಲೇಖನದಲ್ಲಿ ಹೇಳ್ತಾರೆ, ತಮ್ಮ ಕವಿತೆಯಲ್ಲಿ ಹೇಳ್ತಾರೆ. ಅಣ್ಣ ಹೇಳಿದ್ದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ಹೇಗೆ ಒಬ್ಬ ವ್ಯಕ್ತಿ ಮರಣದ ನಂತರ ಅವನವನ ಜನ್ಮಕ್ಕೆ ಅವನವನ ಧರ್ಮಕ್ಕೆ ಸೀಮಿತವಾದಂತೆ ಅವನ ಮರಣ ನಂತರ ಕಾರ್ಯ ನಡೆಯಿತು, ನಾವೆಲ್ಲ ಬಯಸೋದು ತಮ್ಮ ತಮ್ಮ ದೇಹದ ಬೂದಿ ಅಥವಾ ಚಿತೆಯನ್ನ ನೀರಿನಲ್ಲಿ ಬಿಡಬೇಕು ಅಂತ. ಆದ್ರೆ ದಿನಕರ ದೇಸಾಯಿಯರು ನರೇಂದ್ರರನ್ನು ಅಧ್ಯಯನ ಮಾಡಿದ ಉದ್ದೇಶದಿಂದ ಅವರು ತಮ್ಮ ಕವಿತೆಯಲ್ಲಿ ಬರೀತಾರೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರವಾಗಿ ತೆನೆಯಂತು ನೆಗೆದು ಬರೆ, ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ, ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ ಅಂತ. ಇದು ಜೀವನವನ್ನು ನಡೆಸುವಂತಹ ರೀತಿಯನ್ನ ನಿಮ್ಮ ಮುಂದೆ ವಿವೇಕಾನಂದರು ಏನನ್ನ ಹೇಳಿದ್ರು ಅದನ್ನ ತಮ್ಮ ಮಾತಿನ ಮೂಲಕ ಶ್ರೀಕೃಷ್ಣ ಉಪಾಧ್ಯಾಯ ಅಣ್ಣ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಶಾಂತ ಚಿತ್ತರಿಂದ ಕಾದಿದ್ದು, ಅವರ ಉಪನ್ಯಾಸವನ್ನು ಕೇಳಿದ್ರಿಂದ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ಶ್ರೀರಂಗ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಭಾರತಾಂಬೆಗೆ